ನಮಸ್ತೆ. ಇವತ್ತು ಸ್ವಲ್ಪ ನನ್ನ ಗಾರ್ಡನ್ ಅಲ್ಲಿರೋ ಹಣ್ಣಿನ ಗಿಡ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಕಾಣ್ತಾ ಇರೋ ನನ್ನ ಮಗ ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ. ಸಾಯಂಕಾಲದ ಹೊತ್ತು ಇದು. ನಾನು ನೀರು ಹಾಕ್ತಾ ಇದ್ದೆ. ಇವಾಗ ಒಂದು ವಾರದಿಂದ ಅವನು ಬರ್ತಾನೆ ಜೊತೆಗೆ ನೀರು ಹಾಕೋಕ್ಕೆ. ಇಬ್ಬರು ಸೇರಿ ನೀರು ಹಾಕ್ತೀವಿ. ನಲ್ಲಿಲಿ ಇನ್ನೂ ತುಂಬ್ತಾ ಇದ್ವು ನೀರು, ಇನ್ನೂ ತುಂಬಬೇಕಾಗಿತ್ತು. ಅದರಿಂದ ನಾನು ಅವನು ಒಬ್ಬನಿಗೆ ಹಾಕಕ್ಕೆ ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸಬ್ರು ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಾಗಿರೋ ಬೆಲ್ ಒತ್ತಿ, ಅದರಲ್ಲಿ ಆಲ್ ಅಂತ ಬರುತ್ತೆ, ಆಲ್ ಒತ್ತಿದರೆ ನಾನು ಹಾಕೋ ಎಲ್ಲ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅವಾಗ ಒಂದು ವಿಡಿಯೋನೂ ಮಿಸ್ ಆಗಲ್ಲ ನೀವು. ಅದರಿಂದ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ಲು ಐಟಮ್ ಒತ್ತಿ ಆಲ್ ಅಂತ. ಇದು ನೈಟಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಇದು ರೋಡ್ ಸೈಡ್ ಅಲ್ವಾ. ಮಲ್ಲಿಗೆ ಹೂವು ಸಾಯಂಕಾಲ ಕಿತ್ತಿದೆ, ಸ್ವಲ್ಪ ಕಮ್ಮಿ ಆಗಿದೆ. ಹೋದ ವಾರ ಎಲ್ಲ ಜಾಸ್ತಿ ಬಿಡ್ತು, ಕಮ್ಮಿ ಆಗುತ್ತೆ, ಮತ್ತು ಅದೆಲ್ಲ ಉದುರಿ ಮತ್ತೆ ಚಿಗುರು ಬಂದು ಮತ್ತೆ ಜಾಸ್ತಿ ಆಗುತ್ತೆ. ಈ ತಿಂಗಳು ಇವಾಗ ಮಲ್ಲಿಗೆ ಹೂವಿನ ಕಾಲ ಅಲ್ವಾ, ಬಿಡ್ತಾ ಇರುತ್ತೆ. ಪಕ್ಕದಲ್ಲಿರೋದು ಮರಗ, ಅದು ಸೇರಿಸಿ ಕಟ್ಬಿಡ್ತೀನಿ. ಇದು ನೋಡಿ, ಆರೆಂಜ್ ಗಿಡ ಬೀಜದಿಂದ ಮಾಡಿದ್ದು. ಆರೆಂಜ್ ಹಣ್ಣೆ ಸ್ವೀಟಾಗಿತ್ತು ಅಂತ ಹಣ್ಣು ನೋಡೋಣ ಅಂತ ಮಾಡಿದ್ದು ಬೀಜದಲ್ಲಿ. ನೋಡಿ, ಆರೆಂಜು ಇಲ್ಲ ಅಂದರೆ ನಿಂಬೆ ಗಿಡ, ಮೋಸಂಬಿ ಗಿಡ, ಈ ಥರ ಗಿಡಗಳಿಗೆಲ್ಲ ಇದೊಂದು ಹುಳ ಬರುತ್ತೆ, ಎಲೆ ಮೇಲಿರುತ್ತೆ. ನಿಮಗೆ ಗಿಡ ಗಮನಿಸಿದಾಗ ಎಲೆ ತಿಂದಿರೋದು ಗೊತ್ತಾಗುತ್ತೆ, ಎಲೆಗಳು. ಆವಾಗ ಹುಡುಕಿದ್ರೆ ಸಿಗುತ್ತೆ, ಕೈಯಿಲ್ಲ ಹಿಂಗೆ ಅಂದ್ಬಿಟ್ರೇ ಅದು ಹೊರಟೋಗುತ್ತೆ, ಸತ್ತೋಗುತ್ತೆ. ಆ ಥರ ಗಮನಿಸ್ಕೋಬೇಕು. ಈ ಗಿಡಗಳಿಗೆ ಒಂದೇ ಹುಳ ಬರೋದು ಜಾಸ್ತಿ. ಇದು ಆರೆಂಜ್, ಇದು ಎರಳೆಕಾಯಿ ಗಿಡ, ಉಪ್ಪಿನಕಾಯಿ. ಇದು 5 ಬೀಜ ಹಾಕಿದ್ರೆ 5 ಬಂತು. ಹೆಲ್ದಿ ಆಗಿರೋದು ಒಂದು ಇಟ್ಕೊಂಡು ಮಿಕ್ಕಿದ ಕಿತ್ತಾಕಿದೆ. ಇದು ನೋಡಿ ಆರೆಂಜು, ಅದು ಚಿಕ್ಕದಿತ್ತಲ್ವ, ಇದು ದೊಡ್ಡದು. ಇದು ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಎರಡು ಒಟ್ಟಿಗೆ ಇಟ್ಟಿದ್ದು, ಒಟ್ಟಿಗೆ ಪಾಟಿಂಗ್ ಮಿಷನ್ ಪಾಟಿಂಗ್ ಮಣ್ಣು ಮಾಡಿರೋದು. ಆದ್ರೂ ಇದು ಅರ್ಧ ಕೂಡ ಇಲ್ಲ ಅದರಷ್ಟು. ಮಣ್ಣು ಮಿಕ್ಸು ಒಂದೇ ಥರನೇ ಮಾಡಿದ್ದೀನಿ. ಆದ್ರೂ ಒಂದೊಂದು ಗಿಡ ಒಂದೊಂದು ಥರ ಬೆಳೆಯುತ್ತೆ, ಒಂದು ಬೇಗ ಬೆಳೆಯುತ್ತೆ, ಒಂದು ನಿಧಾನವಾಗಿ ಬೆಳೆಯುತ್ತೆ. ಅದರಿಂದ ನಾವು ಅಯ್ಯೋ ಬೆಳೀಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು ಅದ್ರ ಪಾಡ್ಗೆ ಅದು ಬೆಳೆಯುತ್ತೆ ಬೆಳೆಯುವಾಗ. ಇದು ಮಾವಿನ ಗಿಡ, ಇದು ಅಷ್ಟೆ. ನಾವು ಪ್ರೂನಿಂಗ್ ಮಾಡದೇ ಇದ್ರೂ ಅದೇ ಒಂದಕ್ಕೆರಡು, ಎರಡಕ್ಕೆ ಮೂರು ಈ ಥರ ಕೌಲು ಹೊಡೆದು ಗಿಡ ದುಂಡುಗಾಗುತ್ತೆ ಚೆನ್ನಾಗಿ. ನೋಡಿ ಇದು ಎಷ್ಟು ಹೆಲ್ದಿಯಾಗಿದೆ ಗಿಡ. ಇದು 2 ವರ್ಷ ಆಯಿತು ಅನಿಸುತ್ತೆ ಬೀಜ ಇಟ್ಟು, ಚೆನ್ನಾಗಾಗಿದೆ, ಬೇಗ ಬೆಳೀತು ಗಿಡ. ಇವೆಲ್ಲ 18 ಇಂಚಸ್ ಪಾಟಲ್ಲೇ ಇಟ್ಟಿದ್ದೀನಿ. ಗಿಡ ದೊಡ್ಡವಾದ ಮೇಲೆ ಒಂಚೂರು ನೋಡಿ ಅನುಕೂಲ ಆದಾಗ ದೊಡ್ಡದ್ರಾಗಿಡ್ತೀನಿ. ಇದು ಚೇಪೆಕಾಯಿ ಗಿಡ, ಕಿಚನ್ ವೇಸ್ಟಲ್ಲಿ ಬಂದಿತ್ತು, ಅದಂಗೆ ಬೆಳೆಸಿ ಬಕೆಟಿಂದ ಇನ್ನೊಂಚೂರು ದೊಡ್ಡ ಬಕೆಟ್ಗೆ ಹಾಕಿ ಅದರಲ್ಲೂ ಸರಿಯಾಗಿ ಬೆಳೀಲಿಲ್ಲ ಅಂತ ಈ ಸರಿ ದೊಡ್ಡ ಡ್ರಮ್ಮಿಗೆ ರಿಪಾರ್ಟ್ ಮಾಡಿದ್ದೀನಿ. ನೋಡಬೇಕು, ಇದು 3-3.5 ವರ್ಷ ಆಗಿರ್ಬೋದು ಗಿಡ ಬಂದು. ನೋಡಬೇಕು ಯಾವಾಗ ಬಿಡುತ್ತೆ ಅಂತ. ಎಂಥ ಹಣ್ಣು ಅಂತಲೂ ನಮಗೆ ಗೊತ್ತಿಲ್ಲ. ಅದು ಹಣ್ಣು ಬಿಟ್ಟಾಗಲೇ ನಮಗೆ ಗೊತ್ತಾಗೋದು ಯಾವುದು ಅಂತ. ಅದಾಗದು ಬಂದಿದ್ದಲ್ವಾ, ಇರಲಿ ಅಂತ ಇಟ್ಟಿದ್ದೀನಿ. ಇದು ಅಷ್ಟೆ, ಕಿಚನ್ ವೇಸ್ಟಲ್ಲಿ ಬಂದಿದ್ದು, 2 ಸಸಿ ಬಂದಿತ್ತು, 2 ಬಕೆಟಲ್ಲಿ ಇಟ್ಟೆ. ಒಂದು ಗಿಡ ಚೆನ್ನಾಗಿ ಬಂದಿದೆ, ಇನ್ನೊಂದು ಗಿಡ ಅದೇ ಥರ ಆ ಕಡೆ ಇತ್ತಲ್ಲ ಅದೇ ಥರ ಒಂದು ಚಿಕ್ಕದು ಒಂದು ದೊಡ್ಡದಿದೆ ನೋಡಿ. ಇದು ಎಷ್ಟು ಚಿಕ್ಕದಾಗಿದೆ, 2 ಒಂದೇ ಬಕೆಟ್, ಒಂದೇ ಥರ ಬಕೆಟಲ್ಲೇ ಇಟ್ಟಿದ್ದೀನಿ. 10 ಲೀಟ್ರ್ ಬಕೆಟ್ ಅಂತ ಬರುತ್ತಲ್ಲ ಅದರಲ್ಲಿ.
ಇದು ಟ್ಯಾಂಕ್ ಪಕ್ಕದಲ್ಲೇ ಇಟ್ಟಿದ್ದೀನಿ ನೋಡಿ. ರೋಡ್ ಸೈಡ್ ನಮ್ಮದು ನಾಲ್ಕು ಕಡೆ ರೋಡ್ ಇದೆ. ನೀವು ನೈಟ್ 2:30 ತನಕ ಶಬ್ದ ಕೇಳಿಸ್ತಾನೇ ಇರ್ತವೆ, ಬಾಗಿಲು ಹಾಕ್ಕೊಂಡ್ರೂ ಶಬ್ದ ಕೇಳುತ್ತೆ. ಬೇಸಿಗೆ ಅಲ್ವಾ, ಕಿಟಕಿ ತೆಗೆದಿರ್ತೀವಿ. ಇದು ಪ್ಯಾಷನ್ ಫ್ರೂಟು, ಇದು ಅಷ್ಟೇ ಬೀಜದಲ್ಲೇ ಹಾಕಿರೋ ಗಿಡ. ಇದು ಒಂದು ಹಣ್ಣು ತಂದಿದ್ದ ನನ್ನ ಮಗ, ಅವರು ಫ್ರೆಂಡ್ ರೆಜಾರ್ಟಿಂದ. ಅದನ್ನು ಜ್ಯೂಸ್ ಮಾಡಿಬಿಟ್ಟು ಬೀಜ ಮಾಡಿ ನಾನೊಂದಷ್ಟು ಹಾಕಿ ಮಿಕ್ಕಿದ್ನ ಒಂದು 3-4 ಜನಕ್ಕೆ ಕೊಟ್ಟಿದ್ದೆ. ಅದರಲ್ಲಿ 2 ಗಿಡ ಬಂತು, 2 ಗಿಡನೂ ಇಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ಒಂದು ಮೀಟ್ರ್ ಉದ್ದ ಬರೋ ತನಕ ನಿಧಾನ, ಆಮೇಲೆ ಬೇಗ 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 ಬೆಳೆಯುತ್ತೆ. 1 ವರ್ಷಕ್ಕೆಲ್ಲ ಇದು ಹೋದ ವರ್ಷ 3 ಹಣ್ಣು ಬಿಟ್ಟಿತ್ತು. ಈ ಸರಿ ಒಂದೊಂದು ಎಲೆಗೂ ಒಂದೊಂದು ಹೂವು, ಒಂದೊಂದು ಎಲೆಗೂ ಒಂದೊಂದು ಹೂವು ಇದೆ. ನಿಮಗೆ ಸರಿಯಾಗಿ ಕಾಣುತ್ತಾ ಇಲ್ವೋ ನೋಡಿ, ನೋಡಿಸ್ತಿದ್ದೀನಿ ಸ್ವಲ್ಪ ನೋಡಿ. ಆ ಥರ ಇರುತ್ತೆ, ಅದಕ್ಕಿಂತ ಚಿಕ್ಕದಾದ ಸ್ವಲ್ಪ ದೊಡ್ಡದಾಗಿದೆ ಹೂವು. ಅದಕ್ಕಿಂತ ಚಿಕ್ಕ ಚಿಕ್ಕ ಒಂದು ಎಲೆ ಪಕ್ಕ ಹೂವು, ಒಂದು ಎಲೆ ಪಕ್ಕ ಒಂದು ಹೂವು, ಫುಲ್ ಗಿಡದ ತುಂಬ ಹಂಗೆ ಇದೆ. ಇಷ್ಟು ಬೇಗ ಹೂವು ಬಿಡುತ್ತೆ ಅಂತ ಗೊತ್ತಿದ್ದರೆ ಮೊದಲೇ ದೊಡ್ಡ ಪಾಟಿಗೆ ರೀಪಾಟ್ ಮಾಡಿಬಿಡ್ತಿದ್ದೆ. ನೋಡಬೇಕು, ಅದರಲ್ಲಿ ಪಾಟುಗೆ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿ ನೋಡಬೇಕು. ಎಷ್ಟು ಕಾಯಿ ಬರುತ್ತೋ ಬರಲಿ, ಅದು ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕಲರ್ ಆಗಲಿ ಟೇಸ್ಟ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲೋ ಕಲರ್ ಹಣ್ಣು ಬಿಡೋದು, ಇದು ಪರ್ಪಲ್ ಕಲರ್ ಅಲ್ಲ. ಇದು ಒಂದು ಗಿಡ ಲಾಲ್ಬಾಗಲ್ಲಿ 500 ರೂಪಾಯಿ ಹೇಳಿದ್ರು ನಮಗೆ, ತುಂಬ ಕಾಸ್ಟ್ಲಿ ಈ ಗಿಡ. ಈ ಥರ ಬೀಜ ಯಾರ ಹತ್ರ ಆದರೂ ಸಿಕ್ಕರೆ ಹಾಕ್ಕೊಂಡ್ರೆ ಪರ್ಮನೆಂಟ್ ಗಿಡ ಇದು, ಒಂದು ಸರಿ ಹಾಕ್ಕೊಂಬಿಟ್ರೆ ಹೋಗಲ್ಲ. ನೋಡಿ ಅಲ್ಲಿ ಹೂವು, ದೊಡ್ಡದು ಹೂವು, ಬೆಳಗ್ಗೆ ಅರಳಿತ್ತು ಸಾಯಂಕಾಲಕ್ಕೆ ಮುದುರ್ಬಿಟ್ಟಿದೆ. ಮುದುರಿದ್ರೆ ಅದು ಪಾಲಿನೇಟ್ ಆಗಿರುತ್ತೆ, ಮುಂದೆ ಒಳಗಡೆ ಕಾಯಿ ಡೆವಲಪ್ ಆಗ್ತಾ ಬರುತ್ತೆ ಅದರಲ್ಲಿ. ನೋಡಿ ಅಲ್ಲೂ ಹೂವು ಇದೆ, ನೋಡಿ ಕಾಣಿಸ್ತಾ ಇದೆ, ಗಮನಿಸಿದ್ರೆ ಗೊತ್ತಾಗುತ್ತೆ. ಎಲೆ ಎಲೆಗೂ ಕಾಯಿ ಇದೆ, ಹೂವು ಇದೆ, ಸಾರಿ ಕಾಯಿ ಅಲ್ಲ ಹೂವು, ಇನ್ನೂ ಕಾಯಿ ಆಗಿಲ್ಲ. ಎಲ್ಲ ನೋಡಿ ಅಲ್ಲಿ ಲೈನು ಕಾಣುತ್ತೆ, ಇಷ್ಟೊಂದು ಹೂವು ಆಗಿರೋದು ನೋಡಿ ನನಗೆ ತುಂಬ ಖುಷಿ ಆಯಿತು. ಪಾಟಲ್ಲಿ ಇಷ್ಟು ಚೆನ್ನಾಗಿ ಬೆಳೆದಿದೆಯಲ್ಲ ಅಂತ ನೋಡಿ ಅಲ್ಲಿ ಕಾಣುತ್ತೆ. ಎಲೆ ಪಕ್ಕದಲ್ಲಿ ಗೆಣ್ಣಲ್ಲಿ ಹೂವು ಬರುತ್ತೆ, ನೆಲದಲ್ಲಿ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಬರ್ತವೆ ಕಾಯಿಗಳು. ಪಾಟಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಇಲ್ಲಿಂದ ಇಲ್ಲವರೆಗೆ ಹಬ್ಬಿರೋದು ಗಿಡ. ಆಮೇಲೆ ಇದು ಪಾಟ್ ಕೂಡ ಚಿಕ್ಕದೆ, 18 ಇಂಚಸ್ದೆ. ನೋಡಿ ಪಾಟ್ ಇದು, ಅದರಲ್ಲೇ ಒಂದು ಬದನೆ ಗಿಡ ಇದೆ. ಇಲ್ಲಿ ಸೊಪ್ಪು ಮಾತ್ರ ಇದೆ, ಅದರಲ್ಲಿ ಚೆಂಡುವಿನ ಗಿಡ ಎಲ್ಲ ಇತ್ತು. ಈ ಹೂವು ನೋಡಿ ಎಲ್ಲ ಕಿತ್ತಾಕಿ ಅದನ್ನು ಕ್ಲೀನ್ ಮಾಡಿದ್ದೀನಿ, ಎಲ್ಲದಕ್ಕೂ ಇದಾಗಲ್ಲ ಅಂತ. ಇಲ್ಲಿಂದ ಕಸಿ ಗಿಡಗಳು, ಇದು ನಿಂಬೆ ಗಿಡ, ಕಸಿ ಗಿಡ ಇದು. ಇದು ಚೇಪೆಕಾಯಿ ಗಿಡ, ಇದು ಕಸಿ ಗಿಡನೇ. ಇದರಲ್ಲಿ ಆಲ್ರೆಡಿ ಆಗಲೇ ಕಾಯಿ 4 ಇದೆ. ಹೋದ ಸರಿ ಒಂದು 3-4 ಬಿಟ್ಟಿತ್ತಷ್ಟೇ, ಈ ಸರಿ 4 ಹಣ್ಣಿದೆ ಆಗಲೇ. ಆಮೇಲೆ ಗಿಡದ ತುಂಬ ಹೂವು ಕಾಯಿ ಇದೆ. ಚಿಕ್ಕ ಗಿಡನೇ, ತುಂಬ ದೊಡ್ಡ ಗಿಡ ಏನಲ್ಲ ಇದು. ಆದ್ರೂ ಇಷ್ಟೊಂದು ಕಸಿ ಗಿಡದಲ್ಲಿ ಇದೊಂದೇ ಅಡ್ವಾಂಟೇಜು, ಕಸಿ ಗಿಡಗಳ ಬೇಗ ಹಣ್ಣು ಬರುತ್ತೆ, ಬೀಜದಿಂದ ಮಾಡಿರೋದು ಲೇಟಾಗಿ ಬರುತ್ತೆ, ಪಾಟಲ್ಲಿ ಕಮ್ಮಿ ಬರುತ್ತೆ, ನೆಲದಲ್ಲಿ ಹಾಕಿದ್ರೆ ಜಾಸ್ತಿ ಬರುತ್ತೆ, ಅಷ್ಟೇ ವ್ಯತ್ಯಾಸ. ನಾವು ಬೆಳೆಸ್ಬೇಕು ಅಂತ ಆಸೆ ಅಲ್ವಾ, ಅದಕ್ಕೆ ಪಾಟಲ್ಲಿ ತಂದು ಬೆಳೆಸ್ತೀವಿ, ಒಂದು ಬಿಡಲಿ ಎರಡು ಬಿಡಲಿ ನಮ್ಗೆ ಅದೇ ಖುಷಿ. ನಾವು ಬೆಳೆದಿರೋದು ಆರ್ಗಾನಿಕ್ ಆಗಿ ಬೆಳೆದಿರೋದು ಅನ್ನೋ ಖುಷಿ ಇದ್ದೇ ಇರುತ್ತೆ ನಮಗೆ. ಇದು ನೇರಳೆ ಹಣ್ಣಿನ ಗಿಡ, ಇದು ಕಸಿ ಗಿಡನೇ. ಗಿಡ ಮಾತ್ರ ತುಂಬ ಚೆನ್ನಾಗಿ ಬಿಟ್ಟಿದೆ, ಇನ್ನೂ ಹಣ್ಣು ಆಗಿಲ್ಲ, ನೋಡಬೇಕು ಈ ವರ್ಷ ಅನ್ನ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ.
ಅಲ್ಲಿ ಕೆಳಗಡೆ ವೀಳ್ಯದೆಲೆದಿಟ್ಟಿದ್ದೀನಿ. ಇದು ಸೀತಾಫಲ ಗಿಡ, ಇದು ಅಷ್ಟೇ ತಂದಾಗ ಎರಡೇ ಕಡ್ಡಿ ಇತ್ತು, ಎರಡು ಹೂವು ಇತ್ತು, ಅದನ್ನು ಬೆಳೆಯೋಕ್ಕೆ ಬಿಡಲಿಲ್ಲ, ಗಿಡ ಚಿಕ್ಕದು ಅಂತೇಳಿ ಎಲ್ಲ ಪ್ರೂನ್ ಮಾಡಿದ್ಮೇಲೆ ಬ್ರಾಂಚಸ್ ಬಂದು ಇವಾಗ ಒಂದು 8-10 ಹೂವನ ಕಾಣಿಸ್ತು. ನೋಡಬೇಕು ಅವು ಎಷ್ಟು ಕಾಯಿ ಆಗುತ್ತೋ ಎಷ್ಟು ಹಣ್ಣಾಗುತ್ತೋ ಗೊತ್ತಿಲ್ಲ. ಇದೇ ಫಸ್ಟ್ ಬಿಡ್ತಾ ಇರೋದು. ಕಾಣಲ್ಲ ಅನಿಸುತ್ತೆ ನೋಡಿ, ಕಾಣಲ್ಲ ಎಷ್ಟು ಗಮನಿಸಿ ತೆಗೆದ್ರು. ಅದು ಗಿಡ ಬ್ರಾಂಚಸ್ ಇದೆಯಲ್ಲ, ಒಂದು ತೆಗೆದ್ರೆ ಒಂದು ಅಲ್ಲಿ ಕಾಣುತ್ತೆ ಸಣ್ಣದಾಗಿ ಒಂದು ಅಷ್ಟೆ, ಇನ್ನೆಲ್ಲಿ ಕಾಣಲ್ಲ ಸರಿಯಾಗಿ. ನಾನು ನೋಡಿದ್ದೀನಿ ಅದು ತೆಗಿಯೋಕ್ಕೆ ಸರಿಯಾಗಿ ಕಾಣಲಿಲ್ಲ, ತುಂಬ ಗುಂಪಾಗಿದೆಯಲ್ಲ ಗಿಡ ಗೊತ್ತಾಗಲ್ಲ. ಇದು ಅಂಜೂರ ಹಣ್ಣಿಂದು, ಅಂಜೂರ ಹಣ್ಣು ಇದು ತಂದಾಗಿಂದ ಗಿಡ ಹೂವು ಕಾಯಿ ಬಿಡ್ತಾನೇ ಇದೆ. ಪರವಾಗಿಲ್ಲ ಅಂದರೆ ಗಿಡ ತುಂಬ ನಿಧಾನ ಬೆಳೆಯುತ್ತೆ, ಒಂದು ಸರಿ ಸ್ಟಾರ್ಟ್ ಆದರೆ ಒಂದಷ್ಟು ಕಾಯಿ ಬಿಡುತ್ತೆ, ಎಲ್ಲ ಕಾಯಿ ಆಗೋದ್ಮೇಲೆ ಮತ್ತೆ ಸ್ಲೋ ಆಗಿಬಿಡುತ್ತೆ, ಮತ್ತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ನಿಧಾನ. ಎರಡು ಗಿಡ ಇದೆ, ಇದು ದೊಡ್ಡದು ಇನ್ನೊಂದು ಚಿಕ್ಕದು, ಅದರಲ್ಲಿ ತಂದಾಗ ಒಂದು ಕಾಯಿ ಇದ್ದಿದ್ದೆ, ಮತ್ತೆ ಇನ್ನೂ ಇವತ್ತಿನವರೆಗೂ ಕಾಯಿ ಇಲ್ಲ. ಇದೆ ನೋಡಿ ಚಿಕ್ಕದು, ಎರಡು ಕೊಂಬೆ ಏನೋ ಇದೆ, ಇನ್ನೂ ಹಣ್ಣು ಬಿಟ್ಟಿಲ್ಲ. ಇದು ದಾಳಿಂಬೆ ಗಿಡ, ದಾಳಿಂಬೆ ಗಿಡ ಇದು ಕಸಿ ಗಿಡನೇ. ಇದು ಫಸ್ಟೇ ಆಗಲೇ ಹೂವು ಬಿಟ್ಟಿತ್ತು, ಬಿಡಬೇಡಿ ಅಂತಂದ್ರಲ್ಲ ಅದಕ್ಕೆ ಎಲ್ಲ ಕಟ್ ಮಾಡಿ ಹೂವು ಆಗಕ್ಕೆ ಬಿಡಲಿಲ್ಲ, ಹೂವು ಬಂದಂಗೆಲ್ಲ ಕಿತ್ತಾಕಿದೆ ಗಿಡ ದೊಡ್ಡದಾಗಲಿ ಅಂತ. ಇವ ದೊಡ್ಡದಾಗಿದೆ, ಮೊನ್ನೆ ಎಲ್ಲ ಪ್ರೂನ್ ಮಾಡಿದ್ಮೇಲೆ ಚಿಗುರಿದೆ, ನೋಡಬೇಕು ಎಷ್ಟು ದಿನಕ್ಕೆ ಮತ್ತೆ ಬಿಡುತ್ತೋ ಗೊತ್ತಿಲ್ಲ. ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ, ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೀವಿ.